ಓಂ ಶ್ರೀ ಸಾಯಿ ನಾರಾಯಣ ಮಹಾ ಶ್ರೀ ಸಾಯಿ ಸಚ್ಚರಿತ್ರ ಅಧ್ಯಾಯ ಶೇವಡೆ ಅವರ ಭಕ್ತಿ ಸದ್ಗುರುವಿನ ಲಕ್ಷಣಗಳು ಸಪಟನೇಕರ ಚಲಹಟ್ ಶ್ರೀಮತಿ ಸಪಟನೇಕರ ಒಬ್ಬರು ಹೆಮಾಡ್ ಪಂಥರನ್ನು ಸಾಯಿಬಾಬಾ ಅವರು ಗುರುಗಳೋ ಅಥವಾ ಸದ್ಗುರುಗಳೋ ಎಂದು ಕೇಳಿದರು ಇದನ್ನು ವಿವರಿಸಲು ಹೆಮಾಡ್ ಪಂಥರು ಸದ್ಗುರುವಿನ ಲಕ್ಷಣಗಳನ್ನು ವರ್ಣಿಸಿರುತ್ತಾರೆ ಸದ್ಗುರುವಿನ ಲಕ್ಷಣಗಳು ಯಾರು ವೇದಗಳನ್ನು ವೇದಾಂತಗಳನ್ನು ಮತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಲೂ ಯಾರು ತಮ್ಮ ಉಸಿರನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಬ್ರಹ್ಮನನ್ನು ಕುರಿತು ಉಪನ್ಯಾಸ ಮಾಡುತ್ತಲೂ ಯಾರು ಮಂತ್ರಗಳನ್ನು ಶಿಷ್ಯರಿಗೆ ಬೋಧಿಸಿ ಅವುಗಳನ್ನು ಜಪಿಸಲು ಶಿಷ್ಯರಿಗೆ ಹೇಳಿ ಪ್ರತಿಫಲವನ್ನು ಹೊಂದಲು ನಿರ್ದಿಷ್ಟ ಕಾಲವನ್ನು ಸೂಚಿಸಲಾರರೋ ಯಾರು ಆತ್ಮಜ್ಞಾನವನ್ನು ನೀಡಲಾರರೋ ಯಾರು ಆತ್ಮಜ್ಞಾನವನ್ನು ಸ್ವತಃ ಸಂಪಾದನೆ ಮಾಡಿರುವುದಿಲ್ಲವೋ ಅಂದವರು ಸದ್ಗುರುವು ಎನಿಸುವುದಿಲ್ಲ ಆದರೆ ಯಾರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿರುವ ಐಹಿಕ ಭೋಗಗಳ ಜಪಿಲತೆಯನ್ನು ದೂರ ಮಾಡಬಲ್ಲರೋ ಯಾರು ನಮಗೆ ಆತ್ಮಜ್ಞಾನದ ನೈಜ ಸ್ವರೂಪವನ್ನು ತೋರಿಸಬಲ್ಲರೋ ಯಾರು ಆತ್ಮಜ್ಞಾನದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ವಿಧಾನಗಳಲ್ಲಿ ಪರಿಶ್ರಮ ಹೊಂದಿರುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬಹುದು ಆತ್ಮಜ್ಞಾನವನ್ನು ಹೊಂದಿದರೆ ತಾನೇ ಆತ್ಮಜ್ಞಾನವನ್ನು ಹೊಂದಿರದೆ ಇದ್ದವನು ಇತರರಿಗೆ ಏನು ದೊರಕಿಸಿಕೊಡಬಹುದು ಸದ್ಗುರು ಕನಸಿನಲ್ಲಿಯೂ ಸಹ ತನ್ನ ಭಕ್ತರಿಂದ ಏನನ್ನು ಆಪೇಕ್ಷಿಸುವುದಿಲ್ಲ ಅದಕ್ಕೆ ಬದಲಾಗಿ ಅವನು ಶಿಷ್ಯರ ಸೇವೆ ಮಾಡಲಿಚ್ಛಿಸುತ್ತಾನೆ ತಾನು ಮೇಲು ಶಿಷ್ಯರು ಕೀಲು ಎಂದು ಅವನ ಭಾವಿಸಲಾರ ತನ್ನ ಶಿಷ್ಯರನ್ನು ಸ್ವಂತ ಮಕ್ಕಳಂತೆ ಭಾವಿಸುತ್ತಾನೆ ಸದ್ಗುರುವಿನ ಮುಖ್ಯ ಗುಣವೆಂದರೆ ಅವನು ಶಾಂತಿಯ ನಿವಾಸ ಅವನು ಯಾವಾಗಲೂ ನಿಶ್ಚಲವಾಗಿರುತ್ತಾನೆ ತಾನು ವಿದ್ವಾಸನೆಂಬ ಅಹಂಕಾರ ಅವನಿಗೆ ಇರುವುದಿಲ್ಲ ಶ್ರೀಮಂತನಾಗಲಿ ಬಡವನಾಗಲಿ ದೊಡ್ಡವನಾಗಿರಲಿ ಚಿಕ್ಕವನಾಗಿರಲಿ ಎಲ್ಲರೂ ಅವನ ದೃಷ್ಟಿಯಲ್ಲಿ ಒಂದೇ ಕೇವಲ ಪೂರ್ವಜನ್ಮದ ಸುಕೃತ ಫಲದಿಂದ ಮಾತ್ರವೇ ಶ್ರೀ ಸಾಯಿಬಾಬಾ ಅವರಂತಹ ಸದ್ಗುರುವಿನ ಸಂಪರ್ಕ ಹೊಂದಿ ಅವರ ಅವರಿಂದ ಆಶೀರ್ವದಿಸಲ್ಪಟ್ಟಿರುವುದಾಗ ಹೇರಿರುತ್ತಾರೆ ಶ್ರೀಮಾನ್ ಹೇಮಾತ್ಮಂದರು ಬಾಬಾ ಅವರು ತುಂಬಾ ಯೌವನದಲ್ಲಿಯೂ ಸಹ ಚಿಲುಮೆ ಒಂದನ್ನು ಬಿಟ್ಟರೆ ಇನ್ನಾವುದನ್ನು ಇಟ್ಟುಕೊಂಡಿರಲಿಲ್ಲ ಅವರಿಗೆ ಸಂಸಾರವಾಗಲಿ ಸ್ನೇಹಿತರಾಗಲಿ ಮನೆಯಾಗಲಿ ಯಾವ ಆಧಾರವೂ ಇರಲಿಲ್ಲ ಹದಿನೆಂಟನೇ ವಯಸ್ಸಿನಲ್ಲಿಯೇ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅತೀತರಾಗಿದ್ದರು ಯಾವಾಗಲೂ ನಿರ್ಭಯರಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಆತ್ಮದಲ್ಲಿ ತಲ್ಲೀನರಾಗಿರುತ್ತಿದ್ದರು ಅವರು ಜೀವಿಸಿದ್ದಾಗ ಯಾವ ತರದ ಅನುಭವಗಳಾದವೋ ಅದೇ ತರದ ಅನುಭವ ಭಕ್ತರಿಗೆ ಈಗಲೂ ಆಗುತ್ತಿವೆ ಭಕ್ತರ ನಿಷ್ಕಲಂಕ ಪ್ರೇಮವನ್ನು ಅರಿತು ಅವರು ಹಿತಕೋಸ್ಕ ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ಬಾಬಾ ಅವರು ವರ್ತಿಸಿದರು ಭಕ್ತರು ತಮ್ಮ ವಿಶ್ವಾಸ ಮತ್ತು ಭಕ್ತಿ ಎಂಬ ಹೃದಯದ ಸೋಡರನ್ನು ಅನಿಮಾಡಿ ಪ್ರೀತಿ ಎಂಬ ಬುತ್ತಿಯನ್ ಇಂದ ಅದನ್ನು ಉರಿಸಬೇಕು ಹೀಗೆ ಮಾಡಿದರೆ ಜ್ಞಾನವೆಂಬ ಜ್ವಾಲೆ ಬೆಲೆಗೆ ಪ್ರಕಾಶಮಾನವಾಗುತ್ತದೆ ಪ್ರೀತಿ ಇಲ್ಲದ ಜ್ಞಾನ ಒಣ ಅಂತೆ ಆ ತರಹದ ಜ್ಞಾನವನ್ನು ಯಾರು ಆಪೇಕ್ಷಿಸುವುದಿಲ್ಲ ಪ್ರೀತಿ ಇಲ್ಲದೆ ತೃಪ್ತಿ ಇರುವುದೇ ಇಲ್ಲ ಆದುದರಿಂದ ನಮ್ಮಲ್ಲಿ ನಿಶ್ಚಲವಾದ ಅಪಾರವಾದ ಪ್ರೇಮವಿರಬೇಕು ಆ ಪ್ರೇಮವನ್ನು ಯಾರಿಂದ ವರ್ಣಿಸಲು ಸಾಧ್ಯ ಅದರ ಮುಂದೆ ಎಲ್ಲವೂ ಕ್ಷುಲ್ಲಕ ಪ್ರೇಮವಿಲ್ಲದ ಪಠನದಿಂದಾಗಲಿ ಶ್ರವಣದಿಂದಾಗಲಿ ಏನೂ ಪ್ರಯೋಜನವಿಲ್ಲ ಪ್ರೀತಿ ಅಥವಾ ಪ್ರೇಮ ದೊಂಬೆಲಕ್ಕಿನಿಂದ ಭಕ್ತಿ ಶಾಂತಿ ವೈರಾಗ್ಯ ಮುಕ್ತಿ ಎಲ್ಲವೂ ದೊರಕುತ್ತವೆ ಪ್ರೇಮವು ಯಾವುದರಲ್ಲಿಯೂ ತಾನಾಗಿಯೇ ಅಂಕುರಿಸುವುದಿಲ್ಲ ಅದನ್ನೇ ಕುರಿತು ದೀರ್ಘವಾಗಿ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು ನಿಜವಾದ ಹಂಬಲ ಮತ್ತು ಸಂಯಮ ಇದ್ದರೆ ಪರಮಾತ್ಮನು ತಾನೇ ಸ್ವತಃ ಅವತರಿಸನು ಎಂಬುದನ್ನು ಭಕ್ತರು ಅರಿತುಕೊಳ್ಳಬೇಕು ಆದುದರಿಂದ ಗುರುವಿನ ಎಡೆಗೆ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವನ ಪಾದಾರ್ಚನೆ ಮಾಡೋಣ ಆಗ ನಾವು ಅವನಿಂದ ರಕ್ಷಿಸಲ್ಪಡುತ್ತೇವೆ ಈ ಕೆಳಗಿನ ಭಕ್ತರ ಅನುಭವಗಳು ಈ ನೀತಿಯನ್ನು ನಿರ್ದೇಶಿಸುತ್ತೇವೆ ಸಪಟನೇಕರ ಅಕಲ್ಕೋಟೆಯ ಸಪಟನೇಕರ ವಿದ್ಯಾರ್ಥಿಯಾಗಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು ಅವರು ಒಂದು ದಿನ ತಮ್ಮ ಸಹ ವಿದ್ಯಾರ್ಥಿಯಾದ ಶೇವಡೆ ಅವರನ್ನು ಸಂಧಿಸಿದರು ಇತರ ವಿದ್ಯಾರ್ಥಿಗಳು ಕೂಡ ಗುಂಪು ಕೋಡಿಕೊಂಡು ಅವರ ವ್ಯಾಸಂಗತ ಟಿಪ್ಪಣಿಗಳನ್ನು ಹೋಲಿಸಿಕೊಂಡರು ಇದರಿಂದ ಶೇವಡೆಯವರು ಏನೂ ಓದಿಲ್ಲವೆಂದು ಅವರನ್ನು ಎಲ್ಲರೂ ಉಪಹಾಸ ಮಾಡಿದರು ಆಗ ಅವರು ಸರಿಯಾಗಿ ಓದದಿದ್ದರೂ ಪರವಾಗಿಲ್ಲ ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡುತ್ತಾರೆ ಎಂದರು ತಪಟನೇಕರ ಅವರಿಗೆ ಆಶ್ಚರ್ಯವಾಯಿತು ಅವರು ಶೇವಡೆ ಅವರನ್ನು ಪಕ್ಕಕ್ಕೆ ಕರೆದು ಸಾಯಿಬಾಬಾ ಅಂದರೆ ಯಾರು ಎಂದು ಕೇಳಿದರು ಅದಕ್ಕೆ ಶೇವಡೆಯವರು ಶಿರಡಿಯ ಮಸೀದಿಯಲ್ಲಿ ಒಬ್ಬ ಫಕೀರರು ವಾಸಿಸುತ್ತಾರೆ ಮಹಾ ಸತ್ಪುರುಷರವರು ಅವರು ಏಕೈಕ ವ್ಯಕ್ತಿ ಪೂರ್ವ ಜನ್ಮದ ಪುಣ್ಯ ಫಲವಿದ್ದಲ್ಲಿ ಮಾತ್ರ ಅವರನ್ನು ನೋಡಲು ಸಾಧ್ಯ ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಅವರು ಹೇಳುವುದು ಎಂದಿಗೂ ಸುಳ್ಳಾಗುವುದಿಲ್ಲ ನಾನು ಮುಂದಿನ ವರ್ಷ ತೈರ್ಗಡೆಯಾಗುವೆನೆಂದು ಕಳೆದ ವರ್ಷವೇ ಅವರು ಹೇಳಿದ್ದಾರೆ ಆದುದರಿಂದ ನಾನು ದೃಢ ನಂಬಿಕೆಯಿಂದ ಇದ್ದೇನೆ ಎಂದರು ಸಪಟನೇಕರ ಅವರು ಇದನ್ನು ಕೇಳಿ ನಕ್ಕು ಅವರನ್ನು ಮತ್ತು ಬಾಬಾ ಅವರನ್ನು ಕುರಿತು ಹಾಸಿ ಮಾಡಿದರು ಮುಂದೆ ಇಬ್ಬರೂ ಪರೀಕ್ಷೆಯಲ್ಲಿ ತೈರ್ಗಡೆ ಹೊಂದಿದರು ಚೆಲ್ಹಟ್ ಸಪಟನೇಕರ ಅವರು ಅಕ್ಕಲ್ಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು ಇದಾದ ಹತ್ತು ವರ್ಷಗಳ ನಂತರ ಅವರ ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು ಇದು ಅವರ ಹೃದಯವನ್ನು ಭೇದಿಸಿತು ಗಾನಗಾಪುರ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಗಳನ್ನು ಮಾಡಿದರು ಆದರೂ ಶಾಂತಿ ದೊರಕಲಿಲ್ಲ ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ ಆಗ ಅವರಿಗೆ ಶೇವಡೆಯವರು ಹೇಳಿದ ಬಾಬಾ ಅವರ ಜ್ಞಾಪಕ ಬಂದಿತು ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧರಿಸಿದರು ಅವರು ತಮ್ಮ ಕಿರಿಯ ಸಹೋದರ ಪಂಡಿತರ ಅವರೊಡನೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣವೇ ಆನಂದ್ ಭರಿತರಾದರು ಅವರು ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹಣ್ಣು ಹೂವುಗಳನ್ನು ಅವರ ಮುಂದಿಟ್ಟ ಕೂಡಲೇ ಬಾಬಾ ಅವರ ಇಲ್ಲಿಂದ ಹೊರಟು ಹೋಗು ಚಲ್ಹಟ್ ಎಂದು ಆರ್ಭಟಿಸಿದರು ಚಪಟನೇಕರ್ ಅವರು ತಲೆ ತಗ್ಗಿಸಿ ದಿಕ್ಕು ತಪ್ಪಿ ಏನೂ ತಿಳಿಯದೆ ಪಕ್ಕಕ್ಕೆ ಸರಿದರು ಯಾವ ರೀತಿಯಿಂದ ಬಾಬಾ ಅವರನ್ನು ಸಂತುಷ್ಟಪಡಿಸಬೇಕೆಂಬುದನ್ನು ತಿಳಿಯಲು ಅವರು ಉತ್ಸುಕರಾದರು ಕೆಲವರು ಬಾಲಾಶಿಂಪಿ ಕಡೆಗೆ ಹೋಗಲು ಹೇಳಿದರು ಸಪಟನೆಕರು ಶಿಂಪಿ ಅವರನ್ನು ಕಂಡು ಸಲಹೆ ಹೇಳಿದರು ಸಲಹೆ ಕೇಳಿದರು ಅವರು ಬಾಬಾ ಅವರ ಫೋಟೋ ಒಂದನ್ನು ತೆಗೆದುಕೊಂಡು ಅವರೊಡನೆ ಮಸೀದಿಗೆ ಬಂದರು ಬಾಲಾಶಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿತ್ತರು ಮತ್ತು ಅವರು ಯಾರ ಫೋಟೋ ಎಂದು ಕೇಳಿದರು ಬಾಬಾ ಅವರ ಸಪಟನೇಕರ ಅವರ ಕಡೆಗೆ ಕೈ ಮಾಡಿ ಅದು ಅವನ ಒಡೆಯನದು ಎಂದರು ಮತ್ತು ಗಹಗಹಿಸಿ ನಕ್ಕರು ಬಾಲ ಬಾಬಾ ಅವರನ್ನು ನಗುವಿನ ಅರ್ಥವೇನೆಂದು ಕೇಳಿ ಸಪಟನೇಕರರಿಗೆ ಹತ್ತಿರ ಬರಲು ತಿಳಿಸಿದರು ಸಪಟನೇಕರ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗು ಎಂದರು ಆಗ ಅವರಿಗೆ ಏನೋ ತೋಚಾದ ಆಯಿತು ಆಗ ಅವರಿಬ್ಬರು ಬಾಲಾ ಮತ್ತು ಸಪಟನೇಕರ್ ಕೈ ಜೋಡಿಸಿ ಬಾಬಾ ಅವರ ಮುಂದೆ ನಿಂತರು ಬಾಬಾ ಅವರು ಸಪಟನೇಕರ್ ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದು ಮತ್ತೆ ಆಜ್ಞಾಪಿಸಿದರು ಅವರ ಆಜ್ಞೆಯನ್ನು ಪಾಲಿಸದೆ ವಿಧಿ ಇರಲಿಲ್ಲ ಸಪಟನೇಕರ ಅವರು ಭಾರವಾದ ಹೃದಯದಿಂದ ಶಿರಡಿ ಬಿಟ್ಟು ಹೊರಟರು ಮುಂದಿನ ಸಲವಾದರೂ ದರ್ಶನಕ್ಕೆ ಮತ್ತೆ ಸೇವೆಗೆ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು ಶ್ರೀಮತಿ ಸಪಟನೇಕರ ಒಂದು ವರ್ಷ ಕಲೆಯಿತು ಆದರೂ ಸಪಟನೇಕರ ಅವರಿಗೆ ಶಾಂತಿ ದೊರಕಲಿಲ್ಲ ಗಾನ್ಗಾಪುರಕ್ಕೆ ಮತ್ತು ಹೋಗಿ ಅಲ್ಲಿ ಕೆಲವು ದಿನ ಕಾಲ ಕಲೆದರು ಅನಂತರ ಜಲಗಾಂವಕ್ಕೆ ಹೋಗಿ ಕೊನೆಗೆ ಕಾಶಿಗೆ ಹೋಗುವುದೆಂದು ನಿರ್ಧರಿಸಿದರು ಅವರು ಹೊರಡುವ ಒಂದು ದಿನ ಮುಂಜೆ ಅವರ ಪತ್ನಿಯವರಿಗೆ ಈ ರೀತಿ ದೃಷ್ಟಾಂತವಾಯಿತು ಕಣಸಿನಲ್ಲಿ ಅವಳು ಬಾವಿಯಿಂದ ನೀರು ತರಲು ಮಡಿಕೆಯೊಡನೆ ಹೋಗುತ್ತಿದ್ದಂತಯ್ಯೋ ಮರದ ಕೆಳಗೆ ಕುಳಿತಿದ್ದ ಫಕೀರವನೊಬ್ಬನು ಮಗುವೇ ಯಾಕೆ ಈ ವ್ಯರ್ಥ ಶ್ರಮ ನಾನು ನೀರು ತಂದು ಕೊಡವೆ ಎಂದು ಹೇಳಿದ ಹಾಗೆ ಕಂಡು ಅವಳು ಹೆದರಿ ಕೂಡತೊಡಗಿದಳು ಫಕೀರನು ಅವಳನ್ನು ಹಿಂಬಾಲಿಸಿದನು ಅಷ್ಟರಲ್ಲಿ ಕನಸು ಮುಗಿದು ಕಣ್ಣು ತೆರೆದು ನೋಡಿದಳು ಯಾರೂ ಇರಲಿಲ್ಲ ಇದನ್ನು ಪತಿಗೆ ಹೇಳಿದಳು ಅವರು ಇದು ಶುಭ ಮನಗಂಡು ಶಿರಡಿಗೆ ಹೋಗಲು ನಿರ್ಧರಿಸಿದರು ಶಿರಡಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಅಲ್ಲಿ ಇರಲಿಲ್ಲ ಅವರು ಲೆಂಡಿ ತೋಟಕ್ಕೆ ಹೋಗಿದ್ದರು ಅವರು ಮಸೀದಿಗೆ ಬರುವ ತನಕ ಕಾಯುತ್ತ ಕುಲಿತರು ಶ್ರೀಮತಿಯವರು ಬಾಬಾ ಅವರನ್ನು ನೋಡಿ ತಾವು ಕನಸಿನಲ್ಲಿ ಕಂಡ ಫಕೀರನಂತೆಯೇ ಅವರು ಇದ್ದುದನ್ನು ಕಂಡು ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದಳು ಮತ್ತು ಅವಳ ಭಕ್ತಿಗೆ ಮನಸೋತ ಬಾಬಾ ಅಲ್ಲಿದ್ದ ಬೇರೆ ಭಕ್ತರಿಗೆ ತಮ್ಮದೇ ಅದ ಒಂದು ರೀತಿಯ ಕಥೆಯನ್ನು ಹೇಳತೊಡಗಿದರು ನನ್ನ ಕೈಕಾಲುಗಳು ಹೊಟ್ಟೆ ಸೊಂಟ ಎಲ್ಲವೂ ಬಹಳ ದಿನಗಳಿಂದ ನೋಯುತ್ತಿವೆ ನಾನು ಅನೇಕ ಔಷಧಿಗಳನ್ನು ತೆಗೆದುಕೊಂಡೆ ಆದರೂ ಗುಣವಾಗಲೇ ಇಲ್ಲ ಔಷಧಿ ಬಿಟ್ಟು ಬಿಟ್ಟೆ ಆದರೆ ಈಗ ಎಲ್ಲ ನೋವು ಇದಕ್ಕಿದ್ದ ಹಾಗೆಯೇ ಹೇಗೆ ಮಾಯವಾಗಿದೆ ಎಂದು ಆಶ್ಚರ್ಯಪಡುತ್ತಿದ್ದೇನೆ ಎಂದರು ಇಲ್ಲಿ ಬಾಬಾ ಯಾರದೇ ಹೆಸರನ್ನು ಸೂಚಿಸಲಿಲ್ಲವಾದರೂ ಈ ನೋವು ಶ್ರೀಮತಿಯವರದೇ ಆಗಿತ್ತು ಬಾಬಾ ಅವರು ವರ್ಣಿಸಿದಂತೆ ಅವರ ನೋವು ಗುಣವಾಯಿತು ಆಗ ಶ್ರೀ ಸಪಟನೇಕರ್ ಅವರ ದರ್ಶನ ಪಡೆಯಲು ಮುಂದೆ ಬಂದರು ಆಗ್ಗೆಯೂ ಬಾಬಾ ಅವರು ಹಿಂದಿನಂತೆಯೇ ಚಲ್ಹಟ್ ಎಂದರು ಆಗ ಅವರಿಗೆ ಬಾಬಾ ಅವರ ಅಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮಗಳೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದರು ಅನಂತರ ಬಾಬಾ ಅವರ ಚರಣ ಕಮಲಗಳಿಗೆ ಎರಗಿದರು ಆಗ ಬಾಬಾ ಸಪಟನೇಕರ ಅವರನ್ನು ಆಶೀರ್ವದಿಸಿದರು ಸಪಟನೇಕರ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು ಆ ಸಮಯಕ್ಕೆ ಸರಿಯಾಗಿ ದನ ಕಾಯುವ ಒಬ್ಬ ಹೆಂಗಸು ಬಂದು ಬಾಬಾ ಅವರ ಸೊಂಟ ತಿಕ್ಕುತ್ತ ಕುಳಿತಳು ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕತೆ ಹೇಳಲು ಪ್ರಾರಂಭಿಸಿದರು ಆಗ ಸಪಟನೇಕರ ಅವರಿಗೆ ಅದು ತಮ್ಮ ಅನುಭವವೇ ಆಗಿರುವುದನ್ನು ಕಂಡು ಬಾಬಾ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಿತರಾದರು ಅವರು ಸರ್ವಜ್ಞರೆಂಬುದನ್ನು ಮನಗಂಡರು ಈ ರೀತಿ ಅವರ ಮನದಲ್ಲಿ ವಿಚಾರ ತರಂಗ ಎದ್ದಾಗ ಬಾಬಾ ಅವರು ದನಕಾಯುವವಳನ್ನು ಕುರಿತು ಇವನು ನಾನು ಇವನ ಮಗನನ್ನು ಕೊಂದೆನೆಂದು ನನ್ನನ್ನು ದೂಷಿಸುತ್ತಾನೆ ನಾನು ಮಕ್ಕಳನ್ನು ಕೊಲ್ಲುತ್ತೇನೆಯೇ ಇವನು ಇಲ್ಲಿಗೆ ಬಂದು ಏಕೆ ಆಲಬೇಕು ಈಗ ನೋಡು ನಾನು ಅದೇ ಮಗುವನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನಪಡಿಸಿ ಈಗ ನಿನ್ನ ಚಿಂತೆ ದೂರವಾಯಿತು ನನ್ನಲ್ಲಿ ಅಚಲವಾದ ನಂಬಿಕೆ ಇಡು ನಿನ್ನ ಅಭೀಷ್ಟ ಈಡೇರುತ್ತದೆ ಎಂದರು ಸಪಟನೇಕರ ಅವರ ಮನಸ್ಸು ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಲೆದರು ಅನಂತರ ಅವರು ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳೊಡನೆ ಪತ್ನಿ ಸಮೇತರಾದ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು ನಂತರ ಪ್ರತಿದಿನ ಇದೇ ರೀತಿ ಪೂಜಿಸತೊಡಗಿದರು ಒಂದು ದಿನ ಮಸೀದಿಯಲ್ಲಿ ಬಹಳ ಜನಸಂದಣಿ ಇತ್ತು ಸಪಟನೇಕರ ಅವರು ಜನಸಂದಣಿಯಲ್ಲಿ ನುಗ್ಗಿ ಆಗಾಗ್ಗೆ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದರು ಇದನ್ನು ನೋಡಿ ಬಾಬಾ ಸಪಟನೇಕರ ಅವರಿಗೆ ಯಾಕೆ ಬಹಳ ನಮಸ್ಕರಿಸುತ್ತಿರ್ವಿ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರವೇ ಸಾಕು ಎಂದರು ಅಂದಿನ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪಟನೇಕರ ಕಂಡರು ಆಗ ಬಾಬಾ ಅವರು ಅವರಿಗೆ ಪಂಡರಪುರದ ಪಾಂಡುರಂಗನಂತೆ ಕಂಡರು ಮಾರನೆಯ ದಿನ ಶಿರಡಿಯಿಂದ ಹೊರಡುವುದಕ್ಕೆ ಮೊದಲು ಸಪಟನೇಕರ ಅವರು ಬಾಬಾ ಅವರಿಗೆ ಒಂದು ರೂಪಾಯಿ ದಕ್ಷಿಣೆ ಕೊಡಬೇಕೆಂದು ಪುನಃ ಕೇಳಿದರೆ ಇಲ್ಲ ಎಂದು ಹೇಳದೆ ತಮ್ಮ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಉಳಿದುದೆಲ್ಲವನ್ನು ಕೊಡಬೇಕೆಂದು ಯೋಚಿಸಿದರು ಅವರು ಮಸೀದಿಗೆ ಹೋಗಿ ಒಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರ ಇಚ್ಛೆಯಂತೆಯೇ ಬಾಬಾ ಅವರು ಇನ್ನೊಂದು ರೂಪಾಯಿ ಕೇಳಿದರು ಅದನ್ನು ಸಪಟಣೆಕರ ಕೊಟ್ಟರು ಆಗ ಬಾಬಾ ಅವರು ಈ ತೆಂಗಿನಕಾಯಿಯನ್ನು ತೆಗೆದುಕೋ ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು ಯಾವುದೊಂದು ಚಿಂತೆ ಬೇಡ ಸುಖವಾಗಿ ಪ್ರಯಾಣ ಮಾಡು ಎಂದರು ಬಾಬಾ ಅವರು ಹೇಳಿದಂತೆ ಸಪಟನೇಕರ ನಡೆದುಕೊಂಡರು ಒಂದು ವರ್ಷದೊಳಗಾಗಿ ಅವರಿಗೆ ಪುತ್ರ ಸಂತಾನವಾಯಿತು ಮಗುವಿನ ಎಂಟನೇ ತಿಂಗಳಿನಲ್ಲಿ ದಂಪತಿಗಳಿಬ್ಬರೂ ಮಗುವಿನೊಡನೆ ಶಿರಡಿಗೆ ಬಂದರು ಬಾಬಾ ಅವರ ಪಾದದಲ್ಲಿ ಮಗುವನ್ನು ಇಟ್ಟು ದೇವರೇ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಋಣ ತೀರಿಸುವ ಬಗ್ಗೆ ನಮಗೆ ತಿಳಿಯದು ಈ ಬಡವರನ್ನು ಆಶೀರ್ವದಿಸಿ ಕಾಪಾಡಿರಿ ನಮಗೆ ನಿಮ್ಮ ಚರಣಗಳೇ ಸರ್ವಸ್ವ ನಮ್ಮನ್ನು ಆಶೀರ್ವದಿಸಿದ್ರಿ ಎಂದು ಪ್ರಾರ್ಥಿಸಿದರು ಶ್ರೀ ಸಾಯಿ ಪ್ರಣಾಮ ಶ್ರೀ ಸಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಹರಿ ಓಂ ಗುರುದೇವ ದತ್ತ ಕಿ ಜೈ